ಸಿಸು, ವಿಜಿಗೆ ಹೆಣ್ಣು ನೋಡಕ್ ಹೋಗ್ತಿರೋದಂತೆ, ನೀವು ಮಾತ್ರ ಹೋಗ್ತಿದ್ದೀರಾ ಅಥವಾ ನಾವು ಬರ್ಬೇಕಾ? ನೀವೆಲ್ಲ ಯಾಕೆ ಬರ್ತೀರಾ? ಏನು ಬೇಕಾಗಿಲ್ಲ. ಅದೇ ಅನ್ಕೊಂಡೆ ಬರ್ಬೇಕು. ಎಲ್ರು ಬರ್ಲೇಬೇಕು. ಕೆಟ್ಟ ಮನಸ್ಥಿತಿಗಳ ಮಧ್ಯೆನು ನನ್ನ ಮಗನಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲೇಬೇಕು. ಆದ್ರೆ ಅಲ್ಲಿ ನಾನ್ ಯಾಕೆ ಬರ್ಬೇಕು ಅಂತ? ಬರ್ದೇ ಹೋದ್ರೆ ದೊಣ್ಣೆ ಬಿರಿಯಾನಿ ತಿನ್ನಿಸ್ಬೇಕಾಗತ್ತೆ ಅಂತ ನಿಮ್ಮನ್ನಂಗೆ ಹೇಳು. ನಿನಗೂ ದೊಣ್ಣೆ ಬಿರಿಯಾನಿ ರುಚಿ ಬೇಕಾ ಅಥವಾ? ಅಯ್ಯೋ ದೀಕ್ಷಿಸು, ನೀವು ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇರ್ಬೇಕಾದ್ರೆ ಬರಲ್ಲ ಅಂತ ಹೇಳಕ್ಕಾಗತ್ತಾ? ಶಿಶು, ಒಂದು ಪ್ರಾಬ್ಲಮ್ ಇದೆ. ಇವತ್ತು ಮಂಗಳವಾರ ತಾನೇ, ಇವತ್ತು ಏನು ತಿನ್ನಬಾರ್ದು ಅಂತ ಇನ್ನೋರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಂದು ಇವತ್ತು ಉಪವಾಸ. ನೀವು ನಂಗೆ ಏನು ಬಡ್ಸಕ್ಕಾಗಲ್ಲ. ಮಾಧ, ನೀನ್ ಈ ರೀತಿ ಯಾರ್ಯಾರಿಗೋ ಹೆದರ್ತಾ ಇದ್ರೆ ಜೀವನ ಪೂರ್ತಿ ಹೆದರಿ ಹೆದರಿ ಸಾಯ್ಬೇಕಾಗತ್ತೆ. ಅಯ್ಯೋ ಸಿಸು, ದೊಣ್ಣೆ ಬಿರಿಯಾನಿ ತಿಂದು ಅಜೀರ್ಣ ಆಗಿರೋದು ಬ್ರೋಗೆ. ಇದ್ರ ಮೇಲೆ ಮತ್ತೆ ಅದನ್ನ ತಿಂದ್ರೆ ದೊಡ್ಡ ಕರುಳಲ್ಲಿರೋ ಚಿಕ್ಕ ಭಾಗ, ಚಿಕ್ಕ ಕರುಳಲ್ಲಿರೋ ದೊಡ್ಡ ಭಾಗ ಮಂಗೆ ಆಚೆ ಬಂದ್ಬಿಡುತ್ತೆ. ನಿಮ್ಮಿಬ್ರು ಈಗಾಗೆ ಬ್ರೋನ ಬಲಿ ಕೊಟ್ಟಾಗೆ ದಯವಿಟ್ಟು ನನ್ನ ಬಲಿ ಕೊಡಬೇಡಿ. ಇವತ್ ನೀನ್ ಹೆದರಿ ಸಾಯೋ ತರ ನಾಳೆ ಇವಳು ಹೆದರ್ಬೇಕು. ಯಾವ ಕ್ಷಣದಲ್ಲಿ ಸಾವು ಬರುತ್ತೋ, ಯಾವ ಕ್ಷಣದಲ್ಲಿ ನೋವು ಬರುತ್ತೋ ಅಂತ ಹೆದರಿ ಹೆದರಿ ಒದ್ದಾಡೋದನ್ನ ನಾನು ನೋಡ್ಬೇಕು. ಆಗ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಯಾಕೋ ನಿನ್ನ ಗಂಡನ ಫೋಟೋ ಪಕ್ಕದಲ್ಲಿ ನಿನ್ನ ಫ್ಯಾಮಿಲಿ ಫೋಟೋಗೆ ಹಾರ ಹಾಕಿಸ್ಕೊಳ್ಬೇಕು ಅಂತ ಅವಸರ ಪಡ್ತಾ ಇರೋ ಹಾಗಿದೆ? ಫ್ಯಾಮಿಲಿ ಫೋಟೋಗೇನೆ ಹಾರ ಹಾಕೋ ದಿನ ಬಂದೇ ಬರತ್ತೆ. ಆದ್ರೆ ನಂದಲ್ಲ, ನಿಮ್ಗಳದ್ದು. ಶಿಶು, ಹೇಳದೆ ಮರ್ತ್ಬಿಟ್ಟಿದ್ದೆ, ಬೆಳಗ್ಗೆ ನಂಗೆ ದುಬೈಯಿಂದ ಕಾಲ್ ಬಂದಿತ್ತು. ಅದೇ ನನ್ನ ಬಿಸ್ನೆಸ್ ಎಲ್ಲ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆಯಂತೆ. ನೀನು ಒಂದ್ಸಲ ಬಂದು ಟಚ್ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರು ಫೋನ್ ಮಾಡಿದ್ದ. ಅದಕ್ಕೆ ಇವತ್ತು ರಾತ್ರಿಗೆ ಫ್ಲೈಟು ಬುಕ್ ಮಾಡಬೇಕು ಅಂತಿದ್ದೀನಿ. ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದೀಯಾ? ಇನ್ನೂ ಸ್ವಲ್ಪ ದಿನ ಇರು, ನಿಮಗೆಲ್ಲ ಜೈಲಲ್ಲಿ ಇರೋಕೆ ವ್ಯವಸ್ಥೆ ಮಾಡಿಸ್ತೀನಿ. ಇನ್ನೂ ಜಾಸ್ತಿ ಅರ್ಜೆನ್ಸಿ ಮಾಡಿದ್ರೆ ಮೇಲಿರೋ ಊರಿಗೆ ಫ್ಲೈಟ್ ಬುಕ್ ಮಾಡಿಸ್ಬೇಕಾಗತ್ತೆ. ಎರಡರಲ್ಲಿ ಯಾವ್ದು ಬೆಟರ್ ನೀನೇ ನೋಡು. ವಿಜಿ, ನಾವೆಲ್ಲ ಹೆಣ್ ಕೇಳಕ್ಕೆ ಗೀತಾ ಮನೆಗೆ ಹೋಗಕ್ ಮಾತುಕತೆ ನಡೀತಾ ಇದ್ರೆ ನೀನ್ ನೋಡಿದ್ರೆ ನಿನ್ ಪಾಡಿಗೆ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬರ್ತೀನಮ್ಮ. ಹಾಸ್ಪಿಟಲ್ಗ ಯಾಕಂದ? ಏನಾಗಿದೆ? ಯು ಆರ್ ಸಫರಿಂಗ್ ಫ್ರಮ್ ಬ್ಲಡ್ ಕ್ಯಾನ್ಸರ್. ನೀವು ಬದುಕಿದ್ರೆ ಮ್ಯಾಕ್ಸಿಮಮ್ 3 months. ಇದೇನು, ರೆಡಿನೇ ಆಗಿಲ್ವಲ್ಲ ನೀವು? ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಎಷ್ಟೊತ್ತಿಗೆ ಬರ್ತಾರೋ ಏನೋ. ಬೇಗ ರೆಡಿ ಆಗೋದಲ್ವಾ, ಯಾಕೆ ಕೂತಿದ್ದೀರಾ? ನಾನು ಯಾಕೆ ರೆಡಿ ಆಗ್ಬೇಕು? ರೆಡಿಯಾಗಿ ನಾನೇನು ಕಡ್ದು ಕಟ್ಟೆ ಹಾಕ್ಬೇಕಾ? ರೀ, ರೆಡಿ ಆಗೋದಕ್ಕೆ ಯಾಕ್ರಿ ಇಷ್ಟೊಂದು ಸೋಂಬೇರಿತನ ತೋರಿಸ್ತಿದ್ದೀರಾ? ಮನೇಲಿ ಫಂಕ್ಷನ್ ನಡೀತಾ ಇದೆ, ಹುಡುಗಿ ಅಪ್ಪ ಆಗಿ ಇಷ್ಟೊಂದು ಬೇಜವಾಬ್ದಾರಿ ತೋರಿಸೋದು ಒಳ್ಳೇದಲ್ಲ ರೀ. ಯಾರೇ ಅವಳಪ್ಪ? ನಾನು ಅವಳಪ್ಪನಾ?
ಅಲ್ರಿ, ಏನು ತಮಾಷೆ ಮಾಡೋದಕ್ಕೆ ಹೊತ್ತು ಗೊತ್ತು ಏನು ಇಲ್ವಾ? ಅಲ್ಲ ರೀ, ಹುಡುಗನ ಮನೆಯವ್ರು ಬಂದಾಗ ನಾವು ಹುಡುಗಿ ಅಪ್ಪ ಅಮ್ಮ, ನಮ್ಮನ್ನ ನೋಡಿದ್ರೆ ಅವ್ರು ಗೌರವ ಕೊಡೋ ತರ ನಾವ್ ಇರ್ಬೇಕು ತಾನೆ? ಅಲ್ಲ, ನಾನು ಹೇಳಿದ್ದು ನೀವು ಹೇಳೋದು ಬೇಡ, ಕೇಳೋದು ಬೇಡ. ಮೊದ್ಲು ಹೋಗಿ ರೆಡಿ ಆಗಿ. ಯಾವಾಗ್ಲೂ ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಿರ್ಬೇಕಲ್ವಾ? ಅಲ್ಲ ಮತ್ತೆ, ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ, ನಾನು ಅವಳ ಅಪ್ಪ ಅಂತೀಯ, ಮತ್ತೆ ಆ ಬೆಲೆ ನನಗಿದೆಯಾ? ಗಂಡಿನ ಕಡೆಯವರು ಸಹಜವಾಗಿ ನನ್ನ ಹತ್ರ ಬಂದು ಮಾತಾಡ್ಬೇಕು. ಅವರು ನನ್ನ ಹತ್ರ ಬಂದು ಮಾತಾಡಿದಾರ ಇಲ್ಲ ತಾನೆ? ಅವರು ಇವಳು ಕಿವಿಲಿ ಏನೋ ಹೇಳಿದ್ದಾರೆ, ಇವಳು ಬಂದು ಇಲ್ಲಿ ಒದರಿದಾಳೆ, ಅದಕ್ಕೆ ನೀವು ಅವ್ರು ಬರ್ತಾರೆ ಬರ್ತಾರೆ ಅಂತ ಕುಣ್ಕೊಂಡು ಕುಣ್ಕೊಂಡು ಓಡಾಡ್ತಾ ಇದ್ದೀರಾ. ಅದೇನು ಕರ್ಮನೋ ಏನೋ. ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ಅಲ್ಲ ರೀ, ಏನಾಗಿದೆ ನಿಮ್ಗೆ? ಪದೇ ಪದೇ ಗೀತಂಗೆ ನಾವು ಅಪ್ಪ ಅಮ್ಮ ಅಲ್ಲ ಅಂತ ಹೇಳ್ತಾನೆ ಇರ್ತೀರಲ್ಲ, ಸ್ವಲ್ಪನಾದ್ರೂ ಸೂಕ್ಷ್ಮ ಇಲ್ವಾ ನಿಮ್ಗೆ? ಇರೋದ್ ತಾನೇ ಹೇಳ್ತಿದ್ದೀರಿ ಸುಶೀಲಾ, ನಾನೇನ್ ಸುಳ್ಳ ಹೇಳ್ತಿದ್ದೀನಿ? ಸತ್ಯ ಯಾವತ್ತಿದ್ರು ಹೊರಗಡೆ ಬರ್ಲೇಬೇಕು. ನನಗೆ ಗೊತ್ತಿಲ್ಲದೆ ವಿಚಾರ ಹೊರಗಡೆ ಬಂದ್ಬಿಡ್ತಾ ಇದೆ. ಗಂಡಿನ ಕಡೆಯವ್ರು ಬರ್ಲಿ, ಅದೇನ್ ಮಾತಾಡ್ತಾರೋ ನೋಡೋಣ. ಅವ್ರ ಮಾತುಕತೆ ನನ್ನ ಲೆವೆಲ್ಗೆ ನನ್ನ ರೇಂಜ್ಗಿದ್ರೆ ಮಾತ್ರ ಮಾತಾಡ್ತೀನಿ. ಅವರು ಅವ್ರ ಲೆವೆಲ್ ತೋರಿಸಿದ್ರೆ ನಾನು ಹೆಣ್ಣು ಕೊಡಲ್ಲ ಅಂತೀನಿ ಅಷ್ಟೇ. ಏನಾಯ್ತು ಅಪ್ಪ, ನೀನು ಏನ್ ಮಾತಾಡ್ತಿದ್ರಿ? ಅವ್ರ ಬುದ್ಧಿ ನಿನಗೆ ಗೊತ್ತು ತಾನೆ, ಕರೆಕ್ಟಾಗಿ ಸಮಯ ನೋಡಿ ಏನಾದ್ರೂ ಒಂದು ಖ್ಯಾತೆ ತೆಗಿತಾರೆ. ಮೊದ್ಲು ಮದ್ವೆ ಮುಗ್ದೋದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ. ಇವ್ರನ್ನ ಇಟ್ಕೊಂಡು ನಿಜವಾಗ್ಲೂ ನನ್ನ ಕೈಲಿ ಏಗಕ್ಕೆ ಆಗ್ತಿಲ್ಲ ಕಣೆ. ನಡಿ ನಡಿ, ಅವ್ರು ಬಂದ್ಬಿಡ್ತಾರೆ, ಅಡುಗೆ ಮನೆಯಲ್ಲಿ ಕೆಲಸ ಇದೆ, ನೀವು ಬೇರೆ ಕೆಲಸ ಎಲ್ಲ ಮುಗಿಸ್ಬಿಡಿ. ಅಮ್ಮ ಒಂದು ನಿಮಿಷ, ಅಪ್ಪ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ? ಗೀತಾ, ಅವ್ರ ವಿಷಯ ಬಿಡು ಈಗ. ಸಂತೋಷ ಪಡೋದಕ್ಕೆ 100 ವಿಷಯ ಇದ್ರು ಅವ್ರು ಸಂತೋಷ ಪಡಲ್ಲ. ಅದೇ ಬೇಸರ ಆಗೋದಕ್ಕೆ ಒಂದ್ ಕಾರಣ ಇದ್ರೆ ಸಾಕು, ಅದನ್ನೇ ದೊಡ್ಡದ್ ಮಾಡ್ತಾರೆ. ನಡಿ, ಅವ್ರ ಬರೋ ಟೈಮ್ ಆಗೋಯ್ತು, ಎಲ್ಲ ತಯಾರಿ ಮಾಡ್ಕೊಂಡ ಬಾ. ಶಿಶು, ನಾನು ನೋಡ್ತಾನೆ ಇದ್ದೀನಿ, ವಿಜಿ ಮೊದಲಿನ ತರ ಇಲ್ಲ, ಏನೋ ತೊಂದರೆ ಆಗಿದೆ ಅಂತ ಅನುಮಾನ ನನಗೆ. ಅಲ್ಲ, ಕೆಂಡ ಕೆಂಡ ತರ ಇದ್ದ ನಮ್ ವಿಜಿ ಒಳ್ಳೆ ಸುಣ್ಣದ ಕಲ್ಲಿನ ತರ ಇರೋದಕ್ಕೆ ಸಾಧ್ಯನಾ? ವಿಜಿ, ನಾನು ನಿನಗೆ ಆಗ್ಲೇ ಹೇಳ್ದೆ ತಾನೆ, ನಿನಗೇನೋ ಪ್ರಾಬ್ಲಮ್ ಇದ್ದಾಗಿದೆ ಅಂತ. ಹಾಸ್ಪಿಟ್ಲಿಗೆ ಹೋಗೋಣ ಅಂದೆ, ಬೇಡ ಅಂತ ಹೇಳ್ದೆ. ಹೋಗ್ಲಿ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಸದಾಶಿವ್ರನ್ನ ಮನೆಗೆ ಕರೆಸ್ತೀನಿ ಅಂತನೂ ಹೇಳ್ದೆ, ಅದಕ್ಕೂ ಬೇಡ ಅಂದೆ. ಈಗ ನೋಡಿದ್ರೆ ನೀನೇ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಸರಿ ನಡಿ, ಹೋಗ್ಬರೋಣ. ನೀವ್ಯಾಕೆ ಬರ್ತೀರಮ್ಮ? ನಾನು ಹೋಗ್ತಿರೋದು ನನ್ನ ಫ್ರೆಂಡ್ ಹಾಸ್ಪಿಟಲ್ ಇದ್ದಾನಲ್ಲ ಅವ್ನ ನೋಡಕ್ಕೆ. ಅವನಿಗೆ ಡಿಸ್ಚಾರ್ಜ್ ಆಗಿದೆ ಅಂತೆ. ಗೀತಾ ನಿನ್ನೆ ನೋಡಕ್ ಹೋದಾಗ ಅವನಲ್ಲಿ ಇರ್ಲಿಲ್ವಂತೆ. ಅದು ಅಮ್ಮ, ಅವನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದಾನಲ್ಲ, ಅದಕ್ಕೆ ಅವನ್ನ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ. ಮತ್ತೆ ಹಾಸ್ಪಿಟಲ್ಗೆ ಅಂತ ಹೇಳ್ದೆ? ಅದು ಅವನಿಗೆ ಇನ್ಶೂರೆನ್ಸ್ ವಿಚಾರವಾಗಿ ಅಲ್ಲೇನೋ ಅಪ್ಲಿಕೇಶನ್ ಕೊಡಬೇಕಾಗಿತ್ತು, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಅದಕ್ಕೆ ಈಗಲೇ ಹೋಗ್ಬೇಕಾ? ನಾಳೆ ಹೋಗು, ಇಲ್ಲಾಂದ್ರೆ ಗೀತಾ ಮನೆಯಿಂದ ಬಂದ್ಮೇಲೆ ಹೋಗು. ಅಲ್ಲಮ್ಮ, ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಗೀತಾ ಮನೇಲೂ ಎಲ್ಲರೂ ಕಾಯ್ತಿರ್ತಾರಲ್ವೇನೋ. ಅಮ್ಮ, ಹೋಗ್ ಬಂದ್ರೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಇರುತ್ತೆ ಅಂತ. ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ನನಗೆ ಒಂದು ಕ್ಲಾರಿಟಿ ಬೇಕಲ್ವಾ? ಕ್ಲಾರಿಟಿನಾ? ಏನ್ ಹೇಳ್ತಿದ್ಯ ವಿಜಿ ನೀನು? ಅಲ್ಲಮ್ಮ, ಇವಾಗ ಬರ್ತೀನಿ ಅಂತ ಕಮಿಟ್ ಆಗಿದ್ಮಲ್ಲ, ಆಮೇಲೆ ಗೀತಾ ಮನೆಗೆ ಬಂದ್ರೆ ಮರ್ತು ಬಿಡ್ತೀನಿ, ಅದಕ್ಕೆ ಹೋಗಿ ಬಂದ್ಬಿಡ್ತೀನಮ್ಮ. ಏನು ಹುಡುಗನೋ ನೀನು, ನಿನ್ನ ವಿಚಾರದಕ್ಕಿಂತ ಬೇರೆಯವ್ರ ವಿಚಾರನೇ ನಿನಗೆ ಮುಖ್ಯ ಆಗೋಯ್ತಾ? ಸರಿ ಸರಿ, ಬೇಗ ಆದರೂ ಹೋಗಿ ಬಂದ್ಬಿಡು. ಅಮ್ಮ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಮ್ಮ. ವಿಜಿ, ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರತ್ತೆ.
ಅಲ್ಲ, ಯಾಕೆ ಈ ತರ ಕೇಳ್ತಾ ಇದ್ಯಾ? ಇವತ್ತು ನನ್ನ ಜೀವನ ನಿರ್ಧಾರ ಆಗೋ ದಿನ ಅಲ್ವಾ ಅಮ್ಮ, ಅದಕ್ಕೆ ಕೇಳಿದೆ. ಬರ್ತೀನಮ್ಮ, ಹುಷಾರು. ಸರಿ ಮಗ್ನ, ಹುಷಾರು. ಬರ್ತೀನಮ್ಮ. ಸರಿ ಕಂದ. ಸಿಸು, ಸನ್ನೆಲ್ಲ ನಿಜವಾಗ್ಲೂ ನಿಜ ಹೇಳ್ಬಿಟ್ಟೆ ಹೋಗ್ತಿದ್ದಾನ? ಸುಳ್ಳು ಹೇಳಿ ಹೋಗಕ್ಕೆ ಅವನೇ ನಿಮ್ಮ ಹಾಗ ಕ್ರಿಮಿನಲ್ಲ. ಅಪ್ಪ, ಇವತ್ತು ನಿಮ್ಮ ಮಗಳು ಬದುಕಲ್ಲಿ ಸಂತೋಷದವಾದ ದಿನ. ಆ ಸಂತೋಷ ನಿಮ್ಮ ಮುಖದಲ್ಲೇ ಕಾಣಿಸ್ತಿಲ್ಲ. ನಾನು ಮದುವೆ ಆಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಮಗೆ ಬೇಸರನ? ಯಾಕಪ್ಪ ಏನು ಮಾತಾಡ್ತಿಲ್ಲ? ಇಷ್ಟು ದಿನ ನಾನು ಮನೆಗೆ ಹೋಗ್ತಿದ್ರೆ ಮಾನ ಮರ್ದಿ ತೆಗಿತಿ ಅಂತ ಬೈತಿದ್ರಿ. ಆದ್ರೀಗ ನಾನು ಪರ್ಮನೆಂಟಾಗಿ ಆ ಮನೆಗೆ ಹೋಗೋಕ್ಕೆ ಮದುವೆ ಶಾಸ್ತ್ರ ಪ್ರಾರಂಭ ಆಗಿದೆ. ಇಂಥ ಸಮಯದಲ್ಲಿ ನನಗೆ ನಿಮ್ಮ ಆಶೀರ್ವಾದ ಬೇಕಪ್ಪ. ನೀವು ಹೀಗೆ ಮುಖ ಗಂಟಾಕೊಂಡು ನಿಂತರೆ ಚೆನ್ನಾಗಿರತ್ತಾ? ನನ್ನ ಸಂತೋಷವಾಗಿ ಕಳಿಸ್ಕೊಡ್ಬಾರ್ದ? ನಿನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಅಂದರೆ ನಿನಗೆ ನನ್ನ ಮೇಲೆ ಅಷ್ಟು ಪ್ರೀತಿನಾ? ಹೌದಪ್ಪ, ಅದರಲ್ಲಿ ನನ್ನ ಮನ. ಹಾಗಾದರೆ ನಾನು ಹೇಳ್ದಂಗೆ ಕೇಳ್ತೀಯ ಅಂತ ಆಯಿತು. ಇದೇನಪ್ಪ ಹೀಗೆ ಮಾತಾಡ್ತಿದ್ದೀರಾ? ಮಗಳಾಗಿ ಅಪ್ಪನ ಮಾತು ಕೇಳೋದು ಕರ್ತವ್ಯ ಅಲ್ವಾ? ಕರ್ತವ್ಯ ತಾನೇ. ಹಾಗಾದರೆ ನಾನು ನಿನಗೆ ವಿಜಯನ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತಂದರೆ ಆಯ್ತಪ್ಪ, ನಾನು ವಿಜಯನ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀಯಾ? ನೋಡಮ್ಮ, ಅವನು ನಿನಗೆ ಸರಿ ಹೊಂದಲ್ಲ, ಅಮ್ಮನೇ ನಿನಗೆ ಆಗ್ಬರಲ್ಲ, ಅದಕ್ಕೆ ನನ್ನ ಮಾತು ಕೇಳು, ಈ ಸಂಬಂಧ ಬೇಡ. ಅಪ್ಪನ ಮಾತು ಕೇಳೋದು ನಿನ್ನ ಕರ್ತವ್ಯ ತಾನೆ, ಹೇಳು ನೋಡೋಣ. ಆಗಲ್ವಾ? ಮಾತಾಡೋ ಅಷ್ಟು ಸುಲಭ ಅಲ್ಲ, ಬದುಕೋದು ಕಷ್ಟ. ಹೇಳು, ನಿನ್ನ ಮಾತಿನ ಮೇಲೆ ನೀನೇ ತಾನೇ ನಿಲ್ಲೋಳು, ಮತ್ತೆ ಯಾಕೆ ಈ ಮೌನ? ಹೇಳು. ಅಪ್ಪ, ವಿಜಿ ನನ್ನವನಾಗ್ಬೇಕು ಅಂತ ನಾನು ಈ ಮದ್ವೆ ಆಗ್ತಿಲ್ಲ. ಮತ್ತೆ ಅವ್ರ ಆಸ್ತಿ ನಮ್ಮ ಹೆಸರಿಗೆ ಮಾಡ್ಕೊಡ್ತಾರೆ ಅಂತ ಮದ್ವೆ ಆಗ್ತಿದ್ಯಾ? ಅಪ್ಪ, ಆ ತಪ್ಪುಗಳನ್ನ ಸರಿ ಮಾಡೋದಕ್ಕೆ, ಮುಂದೆ ತಪ್ಪು ಆಗದಿರೋದಕ್ಕೆ, ತಪ್ಪು ಮಾಡಿರೋಗೆ ಶಿಕ್ಷೆ ಆಗೋದಕ್ಕೆ ನನಗೆ ಈ ಮದುವೆ ಆಗಲೇಬೇಕು. ಏನ್ ತಪ್ಪು? ಏನು ಮಾತಲ್ಲಿ ನನ್ನನ್ನು ಮಂಗ ಮಾಡ್ತಿದ್ಯಾ? ನೋಡ್ಗೀತಾ, ನೀನೇನೋ ಹೇಳಿದ್ರೆ ನಾನು ತಲೆ ಆಡ್ಸೋದಕ್ಕೆ ನಾನು ಸುಶೀಲ ಅಲ್ಲ, ಶ್ರೀನಿವಾಸ, ಬಿ ಪಿ ಶ್ರೀನಿವಾಸ. ನಾನು ಈ ರೀತಿ ಸುಮ್ಮನೆ ಮಾತಾಡ್ತಿಲ್ಲ. ನಾನೇನಾದರೂ ಮದುವೆ ಆದರೆ ಒಂದು ಜೀವ ಅಲ್ಲ, ಒಂದಷ್ಟು ಜೀವಗಳು ಉಳಿಯುತ್ತಪ್ಪ. ನನ್ನ ಬದುಕಿಗೆ, ನನ್ನ ಮದುವೆಗೆ ಇರೋದು ಇದೊಂದೇ ಗುರಿ. ದಯವಿಟ್ಟು ಇದೊಂದು ವಿಚಾರದಲ್ಲಿ ನನ್ನ ನಿರ್ಧಾರನ ಬದಲಾಯಿಸೋಕ್ಕಾಗಲ್ಲ, ಕ್ಷಮೆ ಇರಲಿ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ? ರುಕು, ನಾನು ಬಂದಾಗಿಂದನೂ ನೋಡ್ತಾ ಇದ್ದೀನಿ, ಯು ಆರ್ ವರ್ಕಿಂಗ್ ವೆರಿ ಹಾರ್ಡ್ ಐ ಸೇ. ಅದಕ್ಕೆ ತಾನೇ ನನಗೆ ಸಂಬಳ ಕೊಡ್ತಾ ಇರೋದು. ಏನು ಹೇಳು ರುಕು, ನೀನು ಮಾಡ್ತಿರೋ ಕೆಲಸಕ್ಕೆ ಈ ಮನೇಲಿ ಅಂತ ಚೆನ್ನಾಗಿ ಸಂಬಳ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. ನಾನು ಓದಿರೋದಕ್ಕೆ ಡಿ ಸಿ ಕೆಲಸನ ಕೊಡ್ತಾರೆ. ರುಕಾ,
ಮಾಡಿದ್ರೆ ಎಸಿಲಿ ಕೆಲಸ ಮಾಡಬಹುದು ಅಲ್ವಾ? ಏನ್ ಹೇಳ್ತಿದ್ದೀರಾ ಅಂದ್ರೆ, ಐ ಮೀನ್ ನೀನ್ ಮನ್ಸ್ ಮಾಡಿದ್ರೆ ನಿಮ್ಗೆ ದುಬೈಲಿ ಒಂದು ಒಳ್ಳೆ ಕೆಲಸ ಕೊಡ್ಸೋಣ ಅಂತ. ಏನಂತೀಯ? ಅಮ್ಮೋರ್ನ ಕರೀಲ? ಅಮ್ಮೋರ್ನೇ ಅಲ್ಲ, ಯಾಕೆ ಕರಿಬೇಕು ನೋಡು. ಕರೆದ್ರೆ ಪಕ್ಕಕ್ಕೆ ದಾಸರ ಅಳಿಗೆ ಬರಲ್ಲ, ಇನ್ನು ದುಬೈಗೆ ಎಲ್ಲಿ ಬರ್ತೀನಿ? ಬಲ್ಲಿ ಬಿಡು. ಅಮ್ಮೋರ್ ಹತ್ರ ನಾನು ಇಲ್ಲಿ ಬಂದಿದ್ದೆ, ನಿನ್ನ ಹತ್ರ ಮಾತಾಡ್ತಿದ್ದೆ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ. ಆದರೂ ಒಂದ್ಸಲ ಯೋಚನೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ. ಏನಕ್ಕ ಇಷ್ಟೊಂದು ತಡ ಮಾಡ್ತಾ ಇದೀಯಾ? ಇವತ್ತು ನಿನ್ನ ಮಗನ ಜೀವನದಲ್ಲಿ ಎಂಥ ಒಳ್ಳೆ ದಿನ, ನೀನೇ ತಡ ಮಾಡಿದ್ರೆ ಹೇಗೆ? ನಾನೆಲ್ಲದರಲ್ಲೂ ಸ್ವಲ್ಪ ತಡಾನೇ ಆಗಿರ್ಬೋದು, ಆದರೆ ದಡ ಸೇರಬೇಕಾದವ್ರನ್ನ ಸೇರಿಸೇ ಸೇರಿಸ್ತೀನಿ. ಓ, ರೋಷದಲ್ಲಿ ಮಾತಾಡ್ತಿದ್ಯಾ? ಮೋಸ್ಟ್ಲಿ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅನ್ಸುತ್ತೆ, ತಗೊಂಡ್ಬಿಡು. ಇನ್ ಮುಂದೆ ಆ ಟ್ಯಾಬ್ಲೆಟ್ಸ್ ನಿನಗೆ ಬೇಕಾಗ್ಬೋದು. ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ವಿಜಿ ಮುಂದೆ ನನ್ನನ್ನು ಲಾಕ್ ಮಾಡಿ ನಾನೇ ಮದುವೆ ವಿಚಾರನ ಮಾತಾಡೋ ಹಾಗೆ ಮಾಡಿದೆ. ಅಂದರೆ ನಿನ್ನ ಪ್ರಕಾರ ನಿನ್ನ ಮಗನ ಮದುವೆ ನಡೆಯುತ್ತೆ ಅಂತೀಯ? ಈ ಮದುವೆನ ನಿಲ್ಲಿಸ್ಬೇಕು ಅಂದ್ಕೊಂಡವಳು ಈ ಮದುವೆಗೋಸ್ಕರ ಓಡಾಡ್ತೀನಿ ಅಂತನಾ? ನಡೆಸ್ಬೇಕು ಅಂತ ನಿರ್ಧಾರ ಮಾಡಿದ್ದು ಈ ಸುಧಾರಾಣಿ, ಹಾಗಿದ್ಮೇಲೆ ನಡ್ದೆ ನಡೆಯತ್ತೆ. ಈ ಭಾನುಮತಿ ನಿರ್ಧಾರ ಮಾಡಿದ್ರೆ ಸೂರ್ಯನೇ ಮರೆ ಆಗ್ತಾನೆ. ಅಂಥದ್ರಲ್ಲಿ ಈ ಸುಧಾರಾಣಿ ಯಾವ ಲೆಕ್ಕ? ಏನ್ ಗುರಾಯಿಸ್ತಿದೀಯ? ನಾನೇ ನೀ ಮದ್ವೆನ ನಿಲ್ಸಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋರ್ನ ಯಾರಾದ್ರೂ ಕೊಲೆ ಮಾಡ್ತಾರ? ನನಗೆ ಒಂದೇ ಒಂದು ಆಸೆ, ನನ್ನ ಮಗಳ ಮದುವೆ ನಿಂತಾಗ ನಿನಗೆ ಸಂತೋಷ ಆಯ್ತಲ್ಲ, ಹಾಗೆ ನಿನ್ನ ಮಗನ ಮದುವೆ ಮಂಟಪದಲ್ಲಿ ತುಂಬಿದ ಸಭೆಯಲ್ಲಿ ನಿಂತು ಹೋಗಬೇಕು. ಅದನ್ನು ನೋಡಿ ನೀನು ಕುಸ್ತು ಹೋಗಬೇಕು. ಇದೆಲ್ಲದನ್ನು ನೋಡಿ ನನ್ನ ಕಣ್ಣು ತಂಪಾಗಬೇಕು. ಅಲ್ಲ, ಆ ಗೀತಾ ಮತ್ತು ನೀನು ಸೇರಿ ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ರಿ, ಅದಕ್ಕೆ ನನ್ನ ಕೈಯಿಂದ ತಿರುಗೇಟು ಸಿಗಬೇಕಲ್ವಾ? ನೀನು ನಿನ್ನ ಮಗನ ಮದುವೆ ವಿಚಾರವಾಗಿ ಕೊರಗಿ ಕೊರಗಿ ಸಾಯ್ಬೇಕು. ಅವಳಿದಾಳಲ್ಲ ಗೀತಾ, ಅವಳು ಮದುವೆ ನಡೀಲಿಲ್ಲ ಅಂತ ಕೊರಗಿ ಜೀವನೇ ಕಳ್ಕೋಬೇಕು, ಹಾಗೆ ಮಾಡ್ತೀನಿ. ಆಗ ನಾನು ನಿಮ್ಮಿಬ್ಬರನ್ನು ನೋಡಿ ಸಂತೋಷ ಪಡ್ತೀನಿ. ಅಂಡರ್ಸ್ಟಾಂಡ್? ನಡೀದೇ ಇರೋ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ ಅಂದರೆ ತಿಳ್ಕೊ. ಇನ್ನೂ ಈ ಮದುವೆ ನಡೆಯುತ್ತೆ ಅಂತ ಸಂತೋಷ ಪಡ್ತಾ ಇದ್ದೀರಾ? ಪಡಿ ಪಡಿ, ಅದು ಎಷ್ಟು ಸಂತೋಷ ಪಡ್ತೀರೋ ಪಡಿ. ಆಗ್ತಾನೆ, ನಾನು ಈ ಮದುವೆನ ನಿಲ್ಲಿಸಿದಾಗ ನಿಮಗೂ ಶಾಕ್ ಆಗೋದು, ನೀವು ಕಣ್ಣೀರು ಹಾಕೋದು. ಏಯ್, ಬೇಗ ಬೇಗ ರೆಡಿ ಆಗ್ರಪ್ಪ. ಥೈಲ್ಯಾಂಡ್ ವಯಸ್ಸು ನೋಡ್ಕೊಂಡ್ಬರುತ್ತಾ ಬಾರೋ.